ಜನವರಿ 22ರಂದು ರಜೆ ಘೋಷಿಸದ ರಾಜ್ಯ ಸರ್ಕಾರದ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂಗಳ ಭಾವನೆಗೆ ಅಪಮಾನ ಮಾಡುವ ಸರ್ಕಾರ, ರಾಜ್ಯದಲ್ಲಿ ಹಿಂದೂಗಳನ್ನು ಅಪಮಾನ ಮಾಡಿ ಮುಸ್ಲಿಂ ಮತ ಗಳಿಸುವ ಸರ್ಕಾರ, ದೇಶದ ಪ್ರತಿಯೊಬ್ಬನ ಮನಸ್ಸಲ್ಲಿ ರಾಮ ಮಂದಿರ ಸಂಭ್ರಮ ಇದೆ, ನಂಬಿಕೆಗೆ ಅಪಮಾನ ಮಾಡುವುದು ಒಂದು ಸಂಘಟನೆಯ ನಾಶ ಎಂದು ಹೇಳಿದರು. ಸರ್ಕಾರ ಬಹುಶಃ ಹಿಂದೂಗಳ ಭಾವನೆಗಳನ್ನು ಅಪಮಾನ ಮಾಡುವುದೇ ಈ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸಂಸ್ಕೃತಿ, ಅವರ ಹೇಳಿಕೆಗಳು, ಅವರ ಒಂದು ವಿಚಾರಗಳನ್ನು ನೋಡಿದಾಗ ಅವರಿಗೆ ಹಿಂದೂಗಳನ್ನು ಅಪಮಾನ ಮಾಡಿದಾಗನೇ ಮುಸ್ಲಿಂ ಓಟ್ ಬರ್ತಾನಂತ ಒಂದು ಕೆಟ್ಟ ಪ್ರವೃತ್ತಿಯಿಂದ ಇಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಪ್ರತಿಯೊಂದು ಮನುಷ್ಯನ ಬಳಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಸಂತೋಷದ ಗಳಿಗೆಯಲ್ಲಿ ಇಂಥ ಯಾವುದಾದ್ರೂ ಅಪಶಬ್ದಗಳನ್ನು ನುಡಿಯೋದು, ಅದನ್ನು ಏನಾದರೂ ಟೀಕೆ ಮಾಡೋದು ಬಹುಶಃ ಆ ಒಂದು ಸಂಘಟನೆಯ ನಾಶದ ಒಂದು ಹಂತ ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒತ್ತಾಯ ಮಾಡ್ತೀರಾ ಸಿದ್ದರಾಮಯ್ಯ ಅವರಿಗೆ?